ತನ್ನಲ್ಲಿರುವ ಶೂ ಮೇಲೆ ಮಾರ್ಕರ್ನಲ್ಲಿ ಅಡಿಡಾಸ್ ಎಂದು ಬರೆದಿದ್ದ ಆ ಬಡ ಕುಟುಂಬದ ಯುವತಿಯ ಹೆಸರಿನಲ್ಲಿ ಮುಂದೆ ಅಡಿಡಾಸ್ ಕಂಪನಿಯು ವಿಶೇಷ ಶೂವೊಂದನ್ನು ಬಿಡುಗಡೆ ಮಾಡಿತು. ಹೌದು, ಇದೊಂದು ಅಪ್ರತಿಮ ಯಶಸ್ಸಿನ ಕಥೆ. ಒಂದು ಪುಟ್ಟ ಹಳ್ಳಿಯಲ್ಲಿ ತೀವ್ರ ಕಷ್ಟದ ನಡುವೆ ಬದುಕಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹೆಸರನ್ನು ಮುಂಚೂಣಿಯಲ್ಲಿ ಮಿಂಚುವಂತೆ ಮಾಡಿದ ವೇಗದ ರಾಣಿ ಥಿಂಗ್ ಎಕ್ಸ್ಪ್ರೆಸ್ ಹಿಮಾದಾಸ್ ಕಥೆ. ಅಸ್ಸಾಂ ರಾಜ್ಯದ ಥಿಂಗ್ ಎಂಬ ಸಣ್ಣ ಊರಿನ ಸಮೀಪ ಸುಮಾರು 100 ಮನೆಗಳಿರುವ ಒಂದು ಪುಟ್ಟ ಹಳ್ಳಿಯಲ್ಲಿ ಹಿಮಾದಾಸ್ ಜನಿಸಿದರು. ತಂದೆ ಓರ್ವ ಸಾಮಾನ್ಯ ಕೃಷಿಕನಾಗಿದ್ದರು. ಅವರಿಗಿದ್ದ 5 ಮಕ್ಕಳಲ್ಲಿ ಹಿಮಾದಾಸ್ ಕಿರಿಯವಳಾಗಿದ್ದರು. ಎಲ್ಲರೂ ಒಟ್ಟಾಗಿ ಬದುಕುತ್ತಿದ್ದ ಸಣ್ಣ ಮನೆಯಲ್ಲಿ ಒಟ್ಟು 17 ಮಂದಿ ಸದಸ್ಯರಿದ್ದರು. ಕಿತ್ತು ತಿನ್ನುವ ಬಡತನದ ಮಧ್ಯೆ ತಮ್ಮ ಜೀವನ ಸಾಗಿಸುತ್ತಿದ್ದರು. ಇಂತಹ ಹಿನ್ನೆಲೆಯಲ್ಲಿ ಬಾಲ್ಯವನ್ನು ಕಳೆದ ಹಿಮಾದಾಸ್ ಮುಂದೆ ಭಾರತದ ಕೀರ್ತಿಯನ್ನು ಜಗದಗಲ ಹರಡಿದ್ದು ಇತಿಹಾಸ. ಪ್ರೌಢಶಾಲೆಯಲ್ಲಿರುವಾಗ ಹಿಮಾದಾಸ್ ಫುಟ್ಬಾಲ್ ಆಟದಲ್ಲಿ ತೀವ್ರ ಆಸಕ್ತಿಯನ್ನು ಹೊಂದಿದ್ದರು. ಇವರು ಸ್ಪರ್ಧಿಸುತ್ತಿದ್ದದ್ದು ಹುಡುಗರ ತಂಡದೊಂದಿಗೆ. ಕ್ರೀಡೆಯಲ್ಲಿನ ಆಸಕ್ತಿಯನ್ನು ಮನಗಂಡು ಆಕೆಯ ಬಳಿ ಅಥ್ಲೆಟಿಕ್ಸ್ಗೆ ಗಮನ ನೀಡು ಎಂದು ಪ್ರೋತ್ಸಾಹಿಸಿದ್ದು ಶಿಮಾಶುಲ್ ಎಂಬ ಶಿಕ್ಷಕ. ಅವರ ತರಬೇತಿಯಲ್ಲೇ ಮೊದಲು ಅಥ್ಲೆಟಿಕ್ಸ್ನಲ್ಲಿ ಪಳಗಲು ಹಿಮಾದಾಸ್ ಆರಂಭಿಸಿದರು. ತನಗೆ 16 ವರ್ಷ ವಯಸ್ಸಿರುವಾಗಲೇ ಹಿಮಾದಾಸ್ ಟ್ರ್ಯಾಕ್ ಮೇಲೆ ಕಾಲ್ಚಲಕವನ್ನು ಆರಂಭಿಸಿದರು. ಅಥ್ಲೆಟಿಕ್ಸ್ ಯಾತ್ರೆಯ ಆರಂಭದಲ್ಲೇ ಹಿಮಾದಾಸ್ಗೆ ನಿಪುಣ್ ದಾಸ್ ಎಂಬ ತರಬೇತುದಾರ ಸಿಕ್ಕಿದರು. ಅವರ ಗರಡಿಯಲ್ಲಿ ತಮ್ಮ ಕಠಿಣ ಪರಿಶ್ರಮದೊಂದಿಗೆ ದಿನವೂ 12 ಗಂಟೆಗಳಿಗೂ ಹೆಚ್ಚು ಕಾಲ ಬೆವರು ಹರಿಸಿ ತಮ್ಮೆಲ್ಲಾ ಶ್ರಮವನ್ನು ಟ್ರ್ಯಾಕ್ ಮೇಲೆ ಹರಿಸಿದರು. ಪ್ರಾರಂಭದಲ್ಲೇ ಹಲವಾರು ಪ್ರಶಸ್ತಿಗಳನ್ನು ಬಗಲಿಗೆ ಹಾಕಿಕೊಂಡು ಬಂದ ಹಿಮಾದಾಸ್ಗೆ ರಾಷ್ಟ್ರೀಯ ಕ್ರೀಡಾಕೂಟವೊಂದರಲ್ಲಿ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಟ್ರ್ಯಾಕ್ ಶೂಗಳ ಅವಶ್ಯಕತೆ ಇತ್ತು. ಆದರೆ ದುಬಾರಿ ಹಣ ಕೊಟ್ಟು ಶೂ ಕೊಳ್ಳುವ ಪರಿಸ್ಥಿತಿಯಲ್ಲಿ ಆಕೆಯ ಕುಟುಂಬ ಇರಲಿಲ್ಲ. ಕೊನೆಗೆ ಪೇಟೆಗೆ ತೆರಳಿದ ತಂದೆ ಸ್ಪೈಕ್ ಇರುವ ಶೂವೊಂದನ್ನು 1200 ರೂಪಾಯಿಗೆ ಖರೀದಿಸಿ ಮಗಳಿಗೆ ನೀಡಿದ್ದರು. ತುಂಬು ಸಂತೋಷದಿಂದ ಶೂಗಳನ್ನು ಸ್ವೀಕರಿಸಿದ ಆಕೆ ಅದರ ಮೇಲೆ ಮಾರ್ಕರ್ನಿಂದ ಅಡಿಡಾಸ್ ಎಂದು ಬರೆದಿದ್ದಳು. ಆಕೆಗೆ ಅಡಿಡಾಸ್ ಬ್ರ್ಯಾಂಡ್ನ ಶೂಗಳನ್ನು ಖರೀದಿಸುವ ಸಾಮರ್ಥ್ಯ ಇರಲಿಲ್ಲ. ಆದರೆ ಅದಾದ 2 ವರ್ಷಗಳಲ್ಲಿ ಹಿಮಾದಾಸ್ ಇತಿಹಾಸವನ್ನು ತಿರುಗಿಸಿ ಬರೆದಳು. ಸ್ವತಃ ಅಡಿಡಾಸ್ ಕಂಪನಿಯೇ ಆಕೆಯ ಸಾಧನೆಯನ್ನು ಮನಗಂಡು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿತು. ಯಾವುದೋ ಶೂವೊಂದಕ್ಕೆ ಮಾರ್ಕರ್ನಲ್ಲಿ ಅಡಿಡಾಸ್ನ ಹೆಸರನ್ನು ಬರೆದಿದ್ದ ಹಿಮಾದಾಸ್ ಹೆಸರು ಶೂನಲ್ಲೇ ಪ್ರಿಂಟ್ ಆಯಿತು. ಹೆಸರಿನ ಇನ್ನೊಂದು ಬದಿಯಲ್ಲಿ ಹಿಯರ್ ಟು ಕ್ರಿಯೇಟ್ ಹಿಸ್ಟರಿ ಎಂದು ಪ್ರಿಂಟ್ ಮಾಡಲಾಯಿತು. ಸಂಪೂರ್ಣ ವಿಶ್ವವೇ ಹೆಮ್ಮೆ ಪಡುವಂತೆ ಮಾಡಿದ ಹಿಮಾದಾಸ್ ಸಾಧನೆ ಭಾರತೀಯರಿಗೆ ಹೆಮ್ಮೆ. ಮೊದಲ ಬಾರಿಗೆ 2018 ಹಿಮಾದಾಸ್ ಆಸ್ಟ್ರೇಲಿಯಾದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ಆ ಪಂದ್ಯಾಕೂಟದಲ್ಲಿ ಅವರು ಯಾವುದೇ ಗೆಲುವನ್ನು ದಾಖಲಿಸಿರಲಿಲ್ಲ. ಆಸ್ಟ್ರೇಲಿಯಾದಿಂದ ಮನೆಗೆ ಮರಳಿ ಬಂದಾಗ ಆಕೆಯ ತಾಯಿ ಕ್ರೀಡೆಯ ಹಿಂದೆ ಬಿದ್ದರೆ ಮುಂದೆ ಮದುವೆಗೆ ತೊಂದರೆಯಾಗಬಹುದು ಎಂದು ತಮ್ಮ ಅಳಲು ತೋಡಿಕೊಂಡಿದ್ದರು. ಆದರೆ ಹಿಮಾದಾಸ್ಗೆ ತನ್ನ ಗುರಿಯ ಕುರಿತಾದಂತೆ ಅಚಂಚಲವಾದ ನಿಲುವಿತ್ತು. ಸಾಧನೆಯ ಕುರಿತಾದಂತೆ ಹಲವು ಕನಸುಗಳನ್ನು ಹಿಮಾದಾಸ್ ಕಂಡಿದ್ದರು. ಅವುಗಳನ್ನು ನನಸು ಮಾಡುವ ಅತೀವ ಪ್ರಯತ್ನದಲ್ಲೂ ಅವರು ತೊಡಗಿದ್ದರು. ಇಡೀ ಜಗತ್ತೇ ಹಿಮಾದಾಸ್ ಎಂಬ ಹೆಸರನ್ನು ಮೊದಲ ಬಾರಿಗೆ ಕೇಳಿದ್ದು 2018 ಜುಲೈ ತಿಂಗಳಲ್ಲಿ ಫಿನ್ಲ್ಯಾಂಡ್ನಲ್ಲಿ ನಡೆದ ಅಂಡರ್-19 ವಿಶ್ವ ಚಾಂಪಿಯನ್ಶಿಪ್ ಕೂಟದಲ್ಲಿ. ಈ ಪಂದ್ಯಾಕೂಟದಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ ಹಿಮಾದಾಸ್ ಕೇವಲ 51.46 ಸೆಕೆಂಡ್ಸ್ ಅವಧಿಯಲ್ಲಿ 400 ಮೀಟರ್ ದೂರವನ್ನು ಕ್ರಮಿಸಿ ಇತಿಹಾಸ ಬರೆದರು. ಚಿನ್ನದ ಪದಕವನ್ನು ಗೆದ್ದು ದಾಖಲೆ ಬರೆದರು. ಓಟದಲ್ಲಿ ತಾನು ಮೊದಲಿಗಳಾಗಿ ಹೊರಹೊಮ್ಮಿದಾಗ ಭಾರತದ ತ್ರಿವರ್ಣ ಧ್ವಜವನ್ನು ಎತ್ತಿ ಹಿಡಿದು ಸಂಭ್ರಮಿಸಿದರು. ವಿಶ್ವಮಟ್ಟದ ಕೂಟದಲ್ಲಿ ಚಿನ್ನದ ಪದಕ ಗಳಿಸಿದ ಮೊದಲ ಭಾರತೀಯ ಅಥ್ಲೀಟ್ ಎಂಬ ಕೀರ್ತಿಗೆ ಹಿಮಾದಾಸ್ ಪಾತ್ರರಾದರು. ಬಳಿಕ ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ನಡೆದ ಏಷ್ಯನ್ ಕ್ರೀಡಾಕೂಟದಲ್ಲಿ 400 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡರು. ಅದೇ ಕೂಟದಲ್ಲಿ 2 ವಿಭಾಗದ ರಿಲೇಯಲ್ಲಿ ಚಿನ್ನದ ಪದಕ ಗೆದ್ದರು. 2018 ಜುಲೈ ತಿಂಗಳಿನಲ್ಲಿ 19 ದಿನಗಳ ಅವಧಿಯಲ್ಲಿ ಒಟ್ಟು 5 ಅಂತಾರಾಷ್ಟ್ರೀಯ ಚಿನ್ನದ ಪದಕಗಳನ್ನು ಗಳಿಸಿದರು. ಸಣ್ಣ ಪ್ರಾಯದಲ್ಲೇ ಹಲವಾರು ದಾಖಲೆಗಳ ಒಡತಿಯಾದರು. 50.79 ಸೆಕೆಂಡ್ಸ್ಗಳಲ್ಲಿ 400 ಮೀಟರ್ ಗುರಿಯನ್ನು ತಲುಪಿದ ಹಿಮಾದಾಸ್ ಭಾರತೀಯ ದಾಖಲೆಯನ್ನು ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ದಾರೆ. ಹೊಟ್ಟೆಗೆ ಸರಿಯಾಗಿ ರೊಟ್ಟಿ ಇಲ್ಲದೆಯೇ ಗದ್ದೆಯ ಬದಿಗಳಲ್ಲಿ ಓಡುತ್ತಿದ್ದ ಕಾಲು ಬಳಿಕ ಅಂತಾರಾಷ್ಟ್ರೀಯ ಮಟ್ಟದ ಟ್ರ್ಯಾಕ್ಗಳಲ್ಲೂ ಓಡಿತು. 18 ವಯಸ್ಸಿನಲ್ಲೇ ರಾಷ್ಟ್ರಪತಿಗಳ ಕೈಯಿಂದ ಅರ್ಜುನ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಅಮಿತಾಭ್ ಬಚ್ಚನ್ರ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಸೆಲೆಬ್ರಿಟಿ ಅತಿಥಿಯಾಗಿ ಭಾಗವಹಿಸಿದರು. ಕ್ರಿಕೆಟ್ ತಾರೆ ಸಚಿನ್ ತೆಂಡೂಲ್ಕರ್ ಅವರನ್ನು ಮುಂಬೈಗೆ ಕರೆಸಿ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದರು. ಇದೀಗ ಅವರ ಸಾಧನೆಯನ್ನು ಮನಗಂಡು ಅಸ್ಸಾಂ ಸರ್ಕಾರವು ಅವರನ್ನು ಡಿಎಸ್ಪಿಯಾಗಿ ನೇಮಿಸಿದೆ. ಇದು ನಿಜಕ್ಕೂ ಸಣ್ಣ ಸಾಧನೆಯೇನಲ್ಲ. ಹಿಮಾದಾಸ್ಗೆ ಸದ್ಯ 21 ವರ್ಷ ವಯಸ್ಸು. ಸಣ್ಣ ಪ್ರಾಯದಲ್ಲೇ ಹಲವಾರು ದಾಖಲೆ ಮತ್ತು ಸಾಧನೆಗಳನ್ನು ಮುಡಿಗೇರಿಸಿರುವ ಅವರಿಗೆ ಇನ್ನೂ ಸಾಕಷ್ಟು ಸಮಯ ಬಾಕಿ ಇದೆ. ಮುಂದೆ ನಡೆಯಲಿರುವ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಉತ್ತಮ ಪ್ರದರ್ಶನ ನೀಡಲು ತಯಾರಿ ನಡೆಸುತ್ತಿದ್ದಾರೆ. ಇರುವ ಅನುಕೂಲಗಳನ್ನು ಬಳಸಿಕೊಂಡು ಶ್ರಮಪಟ್ಟು ಗುರಿಯೆಡೆಗೆ ಸಾಗಿದರೆ ಸಾಧನೆ ಕಷ್ಟ ಸಾಧ್ಯವೇನಲ್ಲ ಎಂಬುದಕ್ಕೆ ಹಿಮಾದಾಸರ ಕಥೆಯೇ ಸ್ಫೂರ್ತಿ.